ಮೆಲ್ ಫಿಶರ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಓಕೆ, ಸೊ ಈ ಒಂದು ವ್ಯಕ್ತಿಯ ಬಗ್ಗೆ ಇನ್ ಡೀಟೇಲ್ ಆಗಿರೋ ಒಂದು ಕಥೆಯನ್ನೇ ನಾನು ಇವತ್ತು ಹೇಳೋಕ್ಕಿದ್ದೀನಿ. ಸೊ ಪ್ಲೀಸ್ ಯಾರು ಇದನ್ನು ಇಗ್ನೋರ್ ಮಾಡಲೇಬೇಡಿ, ವೀಡಿಯೋನ ಸ್ಕಿಪ್ ಮಾಡಲೇಬೇಡಿ. ನಾನು ಈ ಥರ ಮಾತ್ರ ಯಾವ ವೀಡಿಯೋದಲ್ಲೂ ನಾನು ಹೇಳ್ಕೊಂಡಿಲ್ಲ, ಯಾಕೆ ಅಂದರೆ ಇದು ಅಷ್ಟು ಇಂಪಾರ್ಟೆಂಟ್ ಆಗಿರುವ ಒಂದು ವೀಡಿಯೋ ಆಗಿರುತ್ತೆ. ಸೊ ಮೆಲ್ ಫಿಶರ್ ಅನ್ನೋ ಒಂದು ವ್ಯಕ್ತಿಯ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಸೊ ಎಲ್ಲರಿಗೂ ಎಲ್ಲರೂ ಒಂದು ವಿಷಯನ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಅದರ ಒಂದು ರಿಸಲ್ಟ್ಸೇ ನನಗೆ ಸಿಕ್ಕಲಿಲ್ಲ. ಇದರ ರಿಲೇಟೆಡ್ ಆಗಿ ನನಗೇನು ಒಂದು ಎಫರ್ಟ್ ಆಗ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ಎಕ್ಸಾಂಪಲ್ ನನ್ನನ್ನು ತಗೊಬೋದು. ಸೊ ನೀವು ಇದೇ ಥರ ಟ್ರೈ ಮಾಡ್ತಾ ಇರ್ಬೋದು. ಸೊ ನೀವು ಏನಾದರೂ ಒಂದು ಲೈಫಲ್ಲಿ ಏನಾದರೂ ಒಂದು ವಿಷಯ ಮಾಡಬೇಕು, ಆಗ್ತಾ ಇದ್ದೀರಾ, ಎಫರ್ಟ್ ಆಗ್ತಾ ಇದ್ದೀರಾ, ಆಗ್ತಾನೇ ಇದ್ದೀರಾ, ಬಟ್ ಅದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನೋದು ಬಂದಿಲ್ಲ, ಬಟ್ ನಿಮಗೆ ಕಾನ್ಫಿಡೆಂಟ್ ಇದೆ. ಸೊ ಒಂದಲ್ಲ ಒಂದಿನ ನಾನು ಬಂದುಬಿಟ್ಟು ಇದರಲ್ಲಿ ನಾನು ಅಚೀವ್ ಮಾಡೇ ತೋರಿಸ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ನಿಮಗಿದೆ. ಸೊ ಬಟ್ ಸ್ಟಿಲ್ ನೀವು ಎಫರ್ಟ್ ಆಗ್ತಾ ಇದ್ದೀರಾ, ಅಟ್ ಒನ್ ಪರ್ಟಿಕ್ಯುಲರ್ ಟೈಮಲ್ಲಿ ಗಿವ್ ಅಪ್ ಮಾಡಿಬಿಡ್ತೀರಾ, ಬಿಟ್ಬಿಡ್ತೀರಾ. ಸೊ ಇದೇ ಥರ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ. ನಾನು ಇಲ್ಲಿ ಎಫರ್ಟ್ ಆಗ್ತಾ ಇದ್ದೀನಿ, ನಾನು ಕ್ರಿಯೇಟ್ ಒಂದು ಒಳ್ಳೆ ಕಾಂಟೆಂಟ್ನ ಕ್ರಿಯೇಟ್ ಮಾಡಬೇಕು, ಈ ಕಾಂಟೆಂಟ್ ಬೇರೆಯವರಿಗೆ ಹೆಲ್ಪ್ ಆಗಬೇಕು, ಸೊ ಈ ಚಾನಲ್ ಮಾನಿಟೈಸ್ ಆಗಬೇಕು. ಸೊ ಈ ಥರ ಜಾಸ್ತಿ ಪ್ಲ್ಯಾನ್ಸ್ನ ನಾನು ಇಟ್ಕೊಂಡು ವರ್ಕ್ ಮಾಡ್ತಿದ್ರು, ಬಟ್ ಆನ್ ದ ಅದರ್ ಎಂಡ್, ಓಕೆ, ಸೊ ನೀವು ಕೂಡ ಏನೋ ಒಂದು ವಿಷಯ, ಸೊ ನಾನು ಸೋಷಿಯಲ್ ಮೀಡಿಯಾ ಅಂತ ಮಾತ್ರ ಹೇಳ್ತಾ ಇಲ್ಲ, ನಿಮ್ಮ ಲೈಫಲ್ಲಿ ಕೂಡ ನೀವು ಏನಕ್ಕೋ ಒಂದು ವಿಷಯಕ್ಕೆ ಕಷ್ಟಪಟ್ಟು ವರ್ಕ್ ಮಾಡ್ತಿರ್ತೀರಾ, ಸೊ ಅದನ್ನು ಅಚೀವ್ ಮಾಡ್ದಿರಾ, ಇನ್ನೂ ನಿಮಗೆ ರಿಸಲ್ಟ್ ಸಿಗ್ತಾ ಇಲ್ಲ, ನೀವೊಂದು ಒಂದು ಸ್ಟೇಟಲ್ಲಿ ಇದ್ದೀರಾ, ಓಕೆ ನನಗೆ ಇದೆಲ್ಲ ಸೆಟ್ ಆಗಲ್ಲ, ನಾನು ಬಿಟ್ಬಿಡೋಣ ಅಂತ ಇದ್ದೀನಿ, ಸೊ ನನಗೆ ಇದೆಲ್ಲ ಬೇಡ ಆಗಲ್ಲ, ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಹೆಲ್ಪ್ ಯು 100% ಹೇಳ್ತೀನಿ, ಡ್ಯಾಮ್ ಶೋರ್. ಬಿಕಾಸ್ ನಾನು ಯಾವಾಗ ಈ ಒಂದು ಸ್ಟೋರಿನ ನಾನು ಕೇಳಿದ್ನೋ ನನ್ನ ಮೈಂಡ್ ಹಂಗೆ ಬ್ಲೋ ಆಗೋಯಿತು. ಓಕೆ, ಸೊ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ ಮೆಂಟರ್. ಸೊ ಈ ಒಂದು ಸ್ಟೋರಿ ನನಗೆ ಹೇಳ್ಕೊಟ್ಟಿರೋರ ಹೆಸರು ಬಂದುಬಿಟ್ಟು ಶಿವಂ ಸರ್ ಅಂತ. ಸೊ ಅವ್ರಿಗೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಸೊ ಅವ್ರ ಹತ್ರದಿಂದಲೇ ನಾನು ವಿಷಯನ ಕಲ್ತ್ಕೊಂಡೆ. ಸೊ ಅದನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ. ಸೊ ಮೆಲ್ ಫಿಶರ್ ಅನ್ನೋ ಒಂದು ವ್ಯಕ್ತಿಯ ಬಗ್ಗೆ ಈ ಒಂದು ಸ್ಟೋರಿ ಆಗಿರುತ್ತೆ. ಸೊ ಅದಕ್ಕೂ ಮುಂಚೆ ನಾನು ಡೈರೆಕ್ಟಾಗಿ ನಿಮಗೆ ಸ್ಕ್ರೀನ್ನ ಶೇರ್ ಮಾಡಿಬಿಡ್ತೀನಿ. ನಾನು ನಿಮಗೆ ತೋರಿಸ್ಬೇಕು ಒಂದು ಔಟ್ಲೈನ್ ಅನ್ನೋದನ್ನು ನಾನು ನಿಮಗೆ ಹೇಳಿಬಿಟ್ಟು ಆಮೇಲೆ ಸ್ಕ್ರೀನ್ನ ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ಸೊ ಮೆಲ್ ಫಿಶರ್ ಅನ್ನೋ ಒಂದು ವ್ಯಕ್ತಿ ಬಂದುಬಿಟ್ಟು ಒಂದು ಫಿಶರ್ ಮ್ಯಾನ್, ಓಕೆ. ಸೊ ಈ ಸಮುದ್ರದಲ್ಲೆಲ್ಲ ಹೋಗಿ ಮೀನು ಹಿಡ್ಕೊಂಬರೋ ಒಂದು ವ್ಯಕ್ತಿ, ಓಕೆ. ಸೊ ಆ ಒಂದು ವ್ಯಕ್ತಿಗೆ ಒಂದಲ್ಲ ಒಂದು ದಿನ ಏನಾಗುತ್ತೆ ಅಂದರೆ ಅವನಿಗೆ ಒಂದು ಯೋಚನೆ ಬರುತ್ತೆ, ಇಲ್ಲಿ ಈ ಸಮುದ್ರದಲ್ಲಿ ಜಾಸ್ತಿ ಬಂದುಬಿಟ್ಟು ಸೊ ಗೋಲ್ಡ್ ಇದೆ, ಚಿನ್ನ ಇದೆ, ಸೊ ಈ ಥರ ಮುತ್ತುಗಳಿದೆ, ಇದೆಲ್ಲ ಜಾಸ್ತಿ ವಿಷಯ ಇದೆ, ಸಮುದ್ರದಲ್ಲಿ ಇದೆ, ನಾನು ಅದನ್ನು ತಗೊಂಬರಬೇಕು ಅನ್ನೋ ಒಂದು ಹೆಂಗೋ ಅವನಿಗೊಂದು ಐಡಿಯಾ ಅನ್ನೋದೊಂದು ಬಂದುಬಿಡುತ್ತೆ. ಸೊ ಆ ಒಂದು ಐಡಿಯಾನ ಇಟ್ಕೊಂಡು ಸೊ ಅವನೇನು ಮಾಡ್ತಾನೆ, ಇಲ್ಲಿ ಇದೆ, ಇಲ್ಲಿ ಹೋಗೋಣ ಅಂತ ಅವನು ಸ್ಟಾರ್ಟ್ ಮಾಡ್ತಾನೆ. ಬಟ್ ಅವನೊಬ್ಬನಿಂದ ಮಾತ್ರ ಅದನ್ನೆಲ್ಲ ಸಾಧಿಸೋಕ್ಕಾಗಲ್ಲ, ಅವನಿಗೆ ಜನ ಬೇಕು, ಸೊ ಒಂದಷ್ಟು ಜನರು ಬೇಕು. ಸೊ ಆ ಒಂದು ಜನರನ್ನೆಲ್ಲ ಅವ್ನು ಸೇರಿಸ್ಕೊಂತಾನೆ. ಅವ್ನು ಬಟ್ ಕಾಸಿರಲ್ಲ, ಬೋಟ್ ಇರಲ್ಲ, ಸೊ ಬೋಟು ಬೇಕು, ಎಲ್ಲ ಬೇಕು. ಸೊ ಇದಕ್ಕೆ ಇನ್ವೆಸ್ಟರ್ಸ್ ಬೇಕು. ಸೊ ಇನ್ವೆಸ್ಟರ್ಸ್ ಹತ್ರ ಹೋಗಿ ಹೆಂಗಾದರೂ ಒಂದು ವಿಷಯ ವೀಡಿಯೋನ ಮುಗಿಯೋವರೆಗೂ ನೋಡಿ. ಲಾಸ್ಟಲ್ಲಿ ನಾನು ಅವ್ರ ಒಂದು ರಿಯಲ್ ಇಮೇಜಸ್ನ ನಾನು ನಿಮಗೆ ತೋರ್ಸೋಕ್ಕಿದ್ದೀನಿ. ಸೊ ಲೈವಾಗಿ ನಾನು ಸ್ಕ್ರೀನ್ ಶೇರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಓಕೆ. ಸೊ ಡೋಂಟ್ ಸ್ಕಿಪ್. ಸೊ ಇನ್ವೆಸ್ಟರ್ಸ್ ಹತ್ರ ಹೋಗ್ತಾನೆ. ಸೊ ಇನ್ವೆಸ್ಟರ್ಸ್ ಹತ್ರ ಹೋಗಿ ಹಿಂಗಾದ್ರೆ ಇನ್ವೆಸ್ಟರ್ಸ್ ಹತ್ರ ಮಾತಾಡ್ತಾನೆ, ಈ ಥರ ನಾನು ಬಂದುಬಿಟ್ಟು ಈ ಸಮುದ್ರದಲ್ಲಿ ಇಲ್ಲಿ ಚಿನ್ನ ಇದೆ, ಸೊ ನಾನು ಹೋಗಿ ತೊಗೊಂಬರ್ತೀನಿ, ನನಗೆ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ನಾನು ಆ ಚಿನ್ನನ ತೊಗೊಂಬಂದಮೇಲೆ ನಾನು ನಿಮಗೆ 20% ಆರ್ 30% ಆಫ್ ದಟ್ ನಾನು ನಿಮಗೆ ಕೊಡ್ತೀನಿ ಅಂತ ಅವನು ಪ್ರಾಮಿಸ್ ಮಾಡ್ತಾನೆ. ಸೊ ಆ ಥರ ಪ್ರಾಮಿಸ್ ಮಾಡಿದಾಗ ಸೊ ಅವರು ಬಂದುಬಿಟ್ಟು ಓಕೆ, ಇವನ ಹತ್ರ ಏನೋ ದಮ್ ಇದೆ, ಇವನ ಹತ್ರ ಏನೋ ಒಂದು ಫೋರ್ಸ್ ಇದೆ, ಇವನಿಗೆ ನಮ್ಗೆ ಚಾನ್ಸ್ ಕೊಡಬೇಕು ಅಂತ ಅವನು ಚಾನ್ಸ್ ಅನ್ನೋದನ್ನು ಕೊಡ್ತಾನೆ. ಓಕೆ, ಸೊ ಚಾನ್ಸ್ ಕೊಡ್ತಾ ಇದ್ರೆ ಸೊ ಚಾನ್ಸ್ ಕೊಟ್ಟ ಮೇಲೆ ಇವನೇನು ಮಾಡ್ತಾನೆ ಅಂದರೆ ಡೈರೆಕ್ಟಾಗಿ ಸೊ ಎಲ್ಲ ಒಂದು ಟೀಮ್ಸ್ನೆಲ್ಲ ರೆಡಿ ಮಾಡಿ ಸೊ ಹೋಗು ನೀನು ಬಂದುಬಿಟ್ಟು ಇದಕ್ಕೆ ಹೋಗು, ಸಮುದ್ರಕ್ಕೆ ಹೋಗು, ತೊಗೊಂಬ ಚಿನ್ನನ ತೊಗೊಂಬ ಅಂತಾರೆ. ಸೊ ಅವನು ಹೋಗ್ತಾನೆ, ಓಕೆ. ಸೊ ಹೋಗ್ತಾನೆ, ಸರ್ಚ್ ಮಾಡ್ತಾನೆ, ಡೈಲಿ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಸಿಗೋದಿಲ್ಲ, ವಾಪಸ್ ಬಂದುಬಿಡ್ತಾನೆ. ಸೊ ಇದೇ ಥರ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ವರ್ಷ ಇನ್ವೆಸ್ಟರ್ಸ್ ಹತ್ರ ಹೋಗ್ತಾನೆ, ಕಾಸು ಕೇಳ್ತಾನೆ, ಹೆಂಗಾದರೂ ಅವನು ಒಪ್ಪಿಸ್ಬಿಡ್ತಾನೆ. ಸೊ ಅವರು ಇನ್ವೆಸ್ಟರ್ಸ್ ಕಾಸು ಕೊಡ್ತಾರೆ, ಇವನು ಆ ಒಂದು ಕೆಲಸದಲ್ಲಿ ತುಂಬ ಡೀಪಾಗಿ ವರ್ಕ್ ಮಾಡೋಕ್ಕೆ ಕೊಂಡಿರೋ ಒಂದು ಆ ಒಂದು ಚಿನ್ನ ಇಲ್ಲವೇ ಇಲ್ಲ. ಸೊ ಇದೇ ಥರ ನಾವು ನಮ್ಮ ಲೈಫಲ್ಲಿ ಜಾಸ್ತಿ ವಿಷಯಗಳನ್ನು ನಾವು ಇದನ್ನು ಸಾಧಿಸ್ಬೇಕು, ಅದನ್ನು ಸಾಧಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ವರ್ಕ್ ಮಾಡ್ತಿರ್ತೀವಿ. ಸೊ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿರ್ತೀವಿ, ಓಕೆನಾ. ಸೊ ಆದರೆ ರಿಸಲ್ಟ್ಸ್ ಅನ್ನೋದು ಸಿಗೋದಿಲ್ಲ. ಸೊ ಇಲ್ಲಿ ಕೂಡ ಅದೇ ವಿಷಯನ ನಡೀತಾ ಇದೆ, ಬಟ್ ಮೆಲ್ ಫಿಶರ್ ಇದನ್ನು ಬಿಟ್ಕೊಟ್ಟಿಲ್ಲ, ಓಕೆ. ಯಾವುದೇ ಕಾರಣಕ್ಕೂ ಈ ಒಂದು ವಿಷಯನ ಅವನು ಬಿಟ್ಕೊಟ್ಟಿಲ್ಲ. ಸೊ ಅವ್ನು ಏನು ಮಾಡ್ದ ಅಂದರೆ, ಸೊ ಮತ್ತೆ ಇನ್ವೆಸ್ಟರ್ಸ್ ಹತ್ರ ಹೋಗಿ ಅವ್ನು ಮುಂದೆ ನಿಂತ್ಕೊತಾನೆ, ಇಲ್ಲ ಇನ್ವೆಸ್ಟರ್ಸು, ಈ ವರ್ಷದಲ್ಲಿ ನಾನು ಹೆಂಗಾದರೂ ಮಾಡಿ ಏನಾದರೂ ಮಾಡಿ ನಾನು ಅಚೀವ್ ಮಾಡಿಬಿಡ್ತೀನಿ, ಹೆಂಗಾದರೂ ನಾನು ಅಲ್ಲಿ ಹೋಗಿ ಏನಾದರೂ ಒಂದು ವಿಷಯನ ತೊಗೊಂಡು ಬಂದುಬಿಡ್ತೀನಿ, ಸೊ ನನಗೆ ಆ ಒಂದು ಕಾನ್ಫಿಡೆನ್ಸ್ ಇದೆ, ಪ್ಲೀಸ್ ನನಗೆ ಇನ್ನೊಂದು ಚಾನ್ಸ್ ಮಾತ್ರ ಕೊಡಿ ಅಂತ ಅವ್ರ ಹತ್ರ ಕೇಳ್ತಾನೆ. ಸೊ ಅವನು ಅದೇ ಥರ ಚಾನ್ಸ್ ಕೊಡ್ತಾರೆ, ಇವನು ಹೋಗ್ತಾನೆ. 5 ವರ್ಷ ಆಯಿತು, 6 ವರ್ಷ, 7, 8, 9, 10 ವರ್ಷ ಆಯಿತು,
ಇನ್ನೂ ಏನೂ ಸಿಗಲಿಲ್ಲ. ಸೊ ಇದೇ ಥರ ಹೋಗ್ತಾ ಇದ್ರೆ ನೀವು 10 ವರ್ಷ ಏನಾದರೂ ಒಂದು ವಿಷಯನ ಟ್ರೈ ಮಾಡಿ ಅದು ನಿಮ್ಗೆ ಸಕ್ಸಸ್ ಆಗಿಲ್ಲ ಅಂದರೆ ಹೆಂಗೆ ಫೀಲ್ ಆಗ್ತಿರುತ್ತೆ ಹೇಳಿ. ಸೊ ಈಗೆಲ್ಲ 1 ವರ್ಷ ಮಾಡಿನೇ ನಾವು ಫೆಟಪ್ ಆಗಿಬಿಡ್ತೀವಿ, 1 ತಿಂಗಳು ಕೂಡ ಮಾಡಲ್ಲ ಫೆಟಪ್ ಆಗಿಬಿಡ್ತೀವಿ. ಅವ್ನು 10 ವರ್ಷ ಟ್ರೈ ಮಾಡಿ ಮತ್ತೆ ಬಿಟ್ಕೊಟ್ಟಿಲ್ಲ. ಸೊ ಅವ್ನು ರಿಪೀಟೆಡಾಗಿ ಅದನ್ನು ಟ್ರೈ ಮಾಡ್ತಾನೆ ಇರ್ತಾನೆ. 16ನೇ ವರ್ಷ, ಇಟ್ಸ್ ಅ 16th ಇಯರಲ್ಲಿ ಅವನಿಗೆ ಸಕ್ಸಸ್ ಸಿಗುತ್ತೆ. ಸೊ ಆ ಒಂದು ಸಮುದ್ರದಲ್ಲಿಂದ ಅವ್ನು ಗೋಲ್ಡ್ ತೊಗೊಂಬರ್ತಾನೆ. ಸೊ ಎಲ್ಲಿ ಹೆಂಗೆ ಹೆಣ್ಣು ಅಂತ ಅವನೊಂದು ಬಿಲೀಫ್ ಸಿಸ್ಟಮ್ನ ಇಟ್ಟ, ಆ ಒಂದು ಪರ್ಸಿಸ್ಟೆನ್ಸ್ ಅಂತ ಒಂದು ವಿಷಯ ಹೇಳ್ತಾರೆ ಇಂಗ್ಲೀಷ್ ವರ್ಡ್ ಅದು. ಸೊ ಅದನ್ನು ಒಂದು ಪರ್ಸಿಸ್ಟೆನ್ಸ್ ಅನ್ನೋದನ್ನ ಅವ್ನು ತೋರಿಸ್ದ, ಅವನಿಗೆ ಆ ಒಂದು ಗೋಲ್ಡ್ ಅನ್ನೋದು ಸಿಕ್ತು. ಇದೆಲ್ಲ ಸುಳ್ಳು ಅಕ್ಷಯ್, ನೀನು ಹೇಳ್ತಾ ಇರೋದು ನಾನು ನಂಬಲ್ಲ ಅಂತ ನೀವು ಹೇಳೋದು ನನ್ನ ಕಿವಿಗೆ ಕೇಳಿಸ್ತಾ ಇದೆ. ಆ ಥರ ಅನಿಸ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಈಗ ಆ ಒಂದು ಸ್ಟೋರಿ ನಾನು ಗೂಗಲಲ್ಲೇ ಹಾಕಿ ತೋರಿಸ್ತೀನಿ, ಜಸ್ಟ್ ಅ ಸೆಕೆಂಡ್. ನಾನೀಗ ಸ್ಕ್ರೀನ್ನ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಡೈರೆಕ್ಟ್ಲಿ ಐ ಆಮ್ ಶೇರಿಂಗ್ ದ ಸ್ಕ್ರೀನ್. ಓಕೆ, ಸೊ ಈಗ ಸ್ಕ್ರೀನ್ ವಿಸಿಬಲ್ ಆಗಿದೆ ಅನಿಸುತ್ತೆ. ಓಕೆ ನಿಮಗೆ, ಓಕೆ ನಾನು ಸ್ಕ್ರೀನ್ನ ಓಪನ್ ಮಾಡಿದೆ ಇಲ್ಲಿ. ಸೊ ಗೂಗಲ್ ಸ್ಕ್ರೀನ್ ನಿಮಗೆ ಕಾಣಿಸ್ತಿರುತ್ತೆ. ಸೊ ಈಗ ನಾನು ಇಲ್ಲಿ ಟೈಪ್ ಮಾಡ್ತೀನಿ ನೋಡಿ, ಮೆಲ್ ಫಿಶರ್, ಅಮೇರಿಕನ್ ಹಂಟರ್ ಅವ್ರ ಹೆಸರು. ಸೊ ಇಲ್ಲಿ ನೋಡಿ, ಸೊ ಮೆಲ್ ಫಿಶರ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿ ಡೆಫಿನೆಟಾಗಿ ಬರುತ್ತೆ. ಸೊ ಇಮೇಜಸ್ಗೆ ಹೋಗೋಣ. ಸೊ ಇಮೇಜಸ್ಸಲ್ಲಿ ಹೋಗಿ ನೋಡಿದ್ರೆ ನೀವು ಶಾಕ್ ಆಗ್ತಾರೆ, ಇವರೇ ಮೆಲ್ ಫಿಶರ್. ಸೊ ಅವನು ಟ್ರೂ ಟ್ರೆಷರರ್ ಅನ್ನೋದನ್ನು ಅವರು ತೊಗೊಂಬರ್ತಾರೆ. ಸೊ ಇಮೇಜಸ್ಗೆ ಹೋಗೋಣ. ಸೊ ಇಮೇಜಸ್ಸಲ್ಲಿ ನೀವು ನೋಡ್ಬೋದು ತುಂಬ ಶಾಕಿಂಗ್ ಆಗಿದೆಯಲ್ಲ. ಇಲ್ಲಿ ನೋಡಿ, ಇವರೇ ಮೆಲ್ ಫಿಶರ್. ಸೊ ಅವರಿಗೆ ಸಿಕ್ಕಿರೋ ವಿಷಯಗಳು ಇದೆಲ್ಲ. ಸೊ ಅವರು ಸಮುದ್ರದಲ್ಲಿ ಹೋಗಿ ಇಷ್ಟು ಒಂದು ವಿಷಯಗಳನ್ನೆಲ್ಲ ಅವರು ತಗೊಂಡು ಬಂದಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಬಿಲೀಫ್ ಸಿಸ್ಟಮ್ ಅವ್ರು ಇಟ್ಟಿರೋದು. ಸೊ ಇದನ್ನು ನೀವು ಇನ್ನೂ ಆರ್ಟಿಕಲ್ಸ್ ಎಲ್ಲ ಇದೆ, ಸೊ ನೀವು ಓದ್ಬೋದು. ಓಕೆ, ಸೊ ಮೆಲ್ ಫಿಶರ್, ಸೊ ಇಲ್ಲಿ ಅಮೇರಿಕನ್ ಟ್ರೆಷರರ್ ಹಂಟರ್ ಆ್ಯಂಡ್ ದ ಬೆಸ್ಟ್ ನೋನ್ ಫಾರ್ ಫೈಂಡಿಂಗ್ ಇನ್ 1622 ವರ್ಕ್ ಆಫ್ ಇಲ್ಲಿ ಇದೆಯಲ್ಲ. ಸೊ ಆ ವಿಷಯ, ಓಕೆ, ಮೆಲ್ ಫಿಶರ್ ಟ್ರೆಷರ್ ಹಿಸ್ಟೋರಿಕ್ ಇಲ್ಲಿದೆ ನೋಡಿ. ಈ ಒಂದು ಆರ್ಟಿಕಲ್ನ ನೀವು ಓದಿ ನೋಡಿ, ಸೊ ನೀವೇ ಶಾಕ್ ಆಗಿಬಿಡ್ತೀರ. ಇಟ್ಸ್ ಟುಕ್ ಅ 16 ಇಯರ್ಸ್ ಆಫ್ ಎಫರ್ಟ್ಸ್. ಓಕೆ, ಸೊ ಅವ್ರನ್ನ ಟ್ರಸ್ಟ್ ಮಾಡಿದ್ದಾರೆ. ಸೊ ಅವ್ರು ಇದು ಮಾಡಿದ್ದಾರೆ. ಸೊ ಎಷ್ಟು ಒಂದು ದೊಡ್ಡ ವಿಷಯ ಅಲ್ಲ. ಸೊ ಇಲ್ಲಿ ನೋಡಿ, ಮೆಲ್ ಫಿಶರ್. ಸೊ ಇಲ್ಲಿ ಎಲ್ಲೋ ಹಾಕಿದ್ರು. ಓಕೆ, ಸೊ ಯು ಕ್ಯಾನ್ ಸಿ ದಟ್. ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡೋಣ. ಸೊ ನೀವು ಈ ಒಂದು ಸ್ಟೋರಿನ ಮಾತ್ರ ನೀವು ಓದಿ ನೋಡಲೇಬೇಕು, ಮೆಲ್ ಫಿಶರ್ ಅನ್ನೋ ಒಂದು ಸ್ಟೋರಿ. ಸೊ ಇಲ್ಲಿ ನೋಡಿ, ಮೆಲ್ ಫಿಶರ್ ವಾಸ್ ಎ ಗ್ರೇಟೆಸ್ಟ್ ಡ್ರೀಮರ್. ಅದೊಂದು ಅವ್ರ ಕನಸು, ವಿಷನರಿ ಆ್ಯಂಡ್ ಲೆಜೆಂಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ಟ್ರೆಷರ್ ಹಂಟರ್. ವಿ ಕ್ಯಾರಿ ಆನ್ ದ ಮೆಲ್ ಫಿಶರ್ ಡ್ರೀಮ್. ಸೊ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಆದ ಒಂದು ಜರ್ನಿ, ಹಿಸ್ಟೋರಿಕ್ ಆಗಿರೋ ಒಂದು ವಿಷಯ. ಈ ಒಂದು ಸ್ಟೋರಿ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ನನಗೆ ನೀವು ಡೆಫಿನೆಟ್ಟಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಲೇಬೇಕು. ಸೊ ಇದು ಇವ್ರ ಬಗ್ಗೆ ಜಾಸ್ತಿ ಆರ್ಟಿಕಲ್ಸ್ ಇದೆ. 16 ಇಯರ್ಸ್ ಇವರು ಕಷ್ಟ ಬಿದ್ದಿದ್ದಾರೆ, ಟ್ರೈ ಮಾಡಿದ್ದಾರೆ. ಸೊ ಬಟ್ ಎಲ್ಲರೂ ಹೇಳ್ತಾರಲ್ಲ, ಸೊ ಓವರ್ ನೈಟಲ್ಲಿ ಸಕ್ಸಸ್ ಸಿಕ್ಬಿಡ್ತು ಇವನಿಗೆ. ಸೊ ಓವರ್ ನೈಟಲ್ಲಿ ಬಂದುಬಿಟ್ಟು ಇವನೇನೋ ಒಂದು ವಿಷಯ ಮಾಡಿಬಿಟ್ಟ, ಇವನಿಗೆ ಇದು ಬಿಟ್ಬಿಡ್ತು, ಇವನು ವಿಡಿಯೋ ವೈರಲ್ ಆಗಿಬಿಡ್ತು, ಸೊ ಇವ್ರು ಈ ಥರ ಸಕ್ಸಸ್ ಆಗಿಬಿಟ್ರು, ಇವ್ರಿಗೇನೋ ಸಿಕ್ಬಿಡ್ತು, ಎಲ್ಲ ಓಕೆಪ್ಪ ಲಕ್ಕಲ್ಲಿ ಆಗಿಬಿಡ್ತು. ಇಲ್ಲ, ಲಕ್ಕಲ್ಲ. ಸೊ ಯಾವಾಗ ನಿಮಗೆ ಲಕ್ ಸಿಗುತ್ತೆ ಅಂದರೆ ನೀವು ಅಷ್ಟು ಡಿಸರ್ವಿಂಗ್ ಆಗಿರಬೇಕು. ಸೊ ಅಷ್ಟು ಡಿಸರ್ವಿಂಗ್ ಆಗಿದ್ದರೆ ಮಾತ್ರ ನಿಮಗೆ ಲಕ್ ಕೂಡ ನಿಮ್ಮ ಹತ್ರ ಬರುತ್ತೆ. ಸೊ ಈ ವಿಡಿಯೋ ನನ್ನ ತುಂಬಾ ಮೋಟಿವೇಟ್ ಮಾಡ್ತು. ಸೊ ಡೆಫಿನೆಟ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಕ್ವಿಟ್. ಸೊ ಏನೇ ವಿಷಯ ನಾವು ಮಾಡ್ತಿದ್ದೀವಲ್ಲ, ಸೊ ಅದರಲ್ಲಿ ಇನ್ನೂ ಎಫರ್ಟ್ ಜಾಸ್ತಿ ಮಾಡಿ. ಸೊ ನೀವು ನಿಮಗೆ ರಿಸಲ್ಟ್ ಸಿಗ್ತಾ ಇಲ್ಲ, ನನ್ನ ಕ್ಲೈಂಟ್ಸ್ ಹತ್ರ ಕೂಡ ನಾನು ಹೇಳೋದು ವಿಷಯ ಇದೆ. ಸೊ ಜಾಸ್ತಿ ಜನ ಫ್ಯಾಟ್ ಲಾಸ್ಗೆ ಬರ್ತಾರೆ, ಬಟ್ ಗೋಲ್ ಫ್ಯಾಟ್ ಲಾಸ್ ಆಗಿರುತ್ತೆ, ಬಟ್ ಅವರಿಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೆ ಇಟ್ಸ್ ನಾಟ್ ಇನಫ್. ಸೊ ನಾವೇನು ಮಾಡ್ತಿದ್ದೀವೋ ಆ ಒಂದು ಕೆಲಸ, ಆ ಒಂದು ಎಫರ್ಟ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಇನ್ನೂ ಜಾಸ್ತಿ ಎಫರ್ಟ್ಸ್ನ ಹಾಕಬೇಕಾಗಿರುತ್ತೆ, ಇನ್ನೂ ಜಾಸ್ತಿ ವಿಷಯನ ನಾವು ಅಚೀವ್ ಮಾಡಬೇಕಾಗಿರುತ್ತೆ. ದೆನ್ ಓನ್ಲಿ ಯು ಫೈಂಡ್ ದ ರಿಸಲ್ಟ್ಸ್. ಇಲ್ಲಾಂದರೆ ರಿಸಲ್ಟ್ಸ್ ಅನ್ನೋದು ಡೆಫಿನೆಟ್ಟಾಗಿ ಬರೋದೇ ಇಲ್ಲ. ಸೊ ಇಟ್ಸ್ ಆಲ್ ಅಪ್ ಟು ಸೆಲ್ಫ್ ಡಿಸಿಪ್ಲಿನ್ ಆ್ಯಂಡ್ ಅಷ್ಟು ನೀವು ಒಂದು ಎಫರ್ಟ್ ಹಾಕಿ ನೀವು ವರ್ಕ್ ಮಾಡ್ತಿದ್ರೆ ಡೆಫಿನೆಟ್ಟಾಗಿ ನಿಮ್ಗೆ ಯಾಕೆ ರಿಸಲ್ಟ್ ಬರೋಲ್ಲ ನೋಡೋಣ ಅನ್ನೋ ಒಂದು ವಿಷಯ ನಿಮಗೆ ಅನಿಸುತ್ತೆ. ಸೊ ಈ ವಿಡಿಯೋನ ನಾನು ಶೇರ್ ಮಾಡಬೇಕು ಅಂತ ನಾನು ಒಂದು ಬುಕ್ಕಲ್ಲಿ ನಾನು ಬರೆದಿಟ್ಕೊಂಡಿದ್ದೆ. ಸೊ ಫೈನಲಿ ದ ಡೇ ಹ್ಯಾಸ್ ಕೇಮ್, ಐ ಹ್ಯಾವ್ ರೆಕಾರ್ಡೆಡ್ ದಿಸ್ ವಿಡಿಯೋ. ಸೊ ಬೇಗ ಆದಷ್ಟು ಪೋಸ್ಟ್ ಮಾಡ್ತೀನಿ. ನೀವು ನನಗೆ ಮಾಡುವ ಒಂದೇ ಒಂದು ಹೆಲ್ಪ್ ಏನಂದರೆ, ಈ ಸ್ಟೋರಿ ನಿಮಗೆ ಇಷ್ಟ ಆಗಿತ್ತು ಅಂದರೆ, ಸೊ ನೀವು ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಆಗಿ ಈ ಒಂದು ವಿಡಿಯೋ ಲಿಂಕ್ನ ವಾಟ್ಸಪ್ ಸ್ಟೇಟಸ್ ಆಗಿ ಶೇರ್ ಮಾಡಿ. ಸೊ ದಟ್ ಜಾಸ್ತಿ ಜನರ ಹತ್ರ ಈ ವಿಡಿಯೋ ಹೋಗಿ ತಲುಪುತ್ತೆ. ಆಮೇಲೆ ಗ್ರೂಪ್ಸಲ್ಲಿ ನೀವು ಶೇರ್ ಮಾಡ್ಬೋದು. ಈ ಒಂದು ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಏನಾದರೂ ಇದ್ದರೆ, ಸೊ ಈ ಒಂದು ಸ್ಟೋರಿನ ನೀವು ನಿಮ್ಮ ಒಂದು ಕಾಲೇಜಲ್ಲಿ, ಸ್ಕೂಲಲ್ಲಿ, ಎಲ್ಲಿ ಬೇಕಂದ್ರೂ ಯೂಸ್ ಮಾಡಿ.
ಪರ್ಸಿಸ್ಟೆನ್ಸ್ ಆಫ್ ಮೆಲ್ ಫಿಶರ್ ಅನ್ನೋ ಒಂದು ಟೈಟಲ್ನ ಇಟ್ಕೊಂಡು ಯೂಸ್ ಮಾಡಿ. ಸೊ ನನ್ನ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಸೊ ಗಿವ್ ಮಿ ಎ ಥಮ್ಸ್ ಅಪ್ ಆ್ಯಂಡ್ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೋಗಿ. ಸೊ ಇದೇ ಥರ ನನಗೆ ಏನಾದರೂ ಇನ್ಸ್ಪಿರೇಟಿವ್ ಆಗಿರುವ ಒಂದು ಸ್ಟೋರೀಸ್ ಏನಾದರೂ ಅನಿಸಿದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ಇಟ್ ಹಿಯರ್. ಸೊ ಸ್ಟೋರಿ ತುಂಬ ದಿನ ಆದಮೇಲೆ ಒಂದು ಸ್ಟೋರಿ ಅನ್ನೋದನ್ನ ತೊಗೊಂಬಂದಿದ್ದೀನಿ. ಇದನ್ನು ನಾನು ಬಯೋಗ್ರಾಫಿ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ನಾನು ಇದನ್ನು ಹಾಕ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ಸೊ ಅದರಲ್ಲಿ ಇನ್ನೂ ಜಾಸ್ತಿ ಜನರ ಸ್ಟೋರಿ ನಾನು ಮಾತಾಡಿದ್ದೀನಿ. ಸೊ ಅದು ನಿಮಗೆ ಡೆಫಿನೆಟ್ಟಾಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೀವು ನೋಡಿದ್ರೆ ಅಂದರೆ. ಸೊ ಬಿಗ್ ಹ್ಯಾಂಡ್ಸ್ ಆನ್ ಥ್ಯಾಂಕ್ ಯು ನಿಮಗೆ. ಸೊ ಅಂಟಿಲ್ ದೆನ್ ಸಿ ಯು ಬೈ, ಟೇಕ್ ಕೇರ್, ದಿಸ್ ಇಸ್ ಕೋಚ್ ಅಕ್ಷರ, ಬಾಯ್.